ಲವ್. ಪ್ರೀತಿ ಅಂದರೆ ಯಾವಾಗಲೂ ಬೇರೆ ವ್ಯಕ್ತಿಗೋಸ್ಕರನೇ ಅನ್ಕೋತೀವಿ. ನಮ್ಮ ಪ್ರೀತಿ ಯಾವಾಗಲೂ ಬರೀ ಬೇರೆಯವರಿಗೋಸ್ಕರನೇನಾ? ನಮಗೋಸ್ಕರ ಅಲ್ವಾ? ನಮಗಾಗಿರೋ ಎಕ್ಸ್ಪೀರಿಯೆನ್ಸಿಂದ ಲವ್ ಅಂದರೆ ಕನ್ಫ್ಯೂಸ್ ಆಗುತ್ತೆ. ನಿನ್ನಲ್ಲಿ ಪ್ರೀತಿ ಇರೋದು ಇನ್ನೊಬ್ಬರಿಗೆ ಐ ಲವ್ ಯು ಅಂತ ಹೇಳೋದಕ್ಕಲ್ಲ. ಲವ್ ಅನ್ನೋದು ನಿನ್ನ ಕ್ವಾಲಿಟಿ ಆಗಿರಬೇಕು. ಎಲ್ಲಿದ್ರು, ಯಾರ ಜೊತೆಲಿದ್ರು, ಒಂಟಿಯಾಗೇ ಇದ್ರು ನಿನ್ನಲ್ಲಿ ಲವ್ ಅನ್ನೋದು ಫ್ಲೋ ಆಗ್ತಾ ಇರಬೇಕು. ನಿನ್ನಿಂದ ಬರೋ ಸುವಾಸನೆ ಆಗಿರಬೇಕು. ಹಾಗಿದ್ದಾಗ ಮಾತ್ರನೇ ನೀನು ಹೆಂಡತಿ ಜೊತೆಲಿದ್ದಾಗ ಹೆಂಡತಿನ ಪ್ರೀತಿಸ್ತೀಯ, ತಾಯಿ ಜೊತೆಲಿದ್ರೆ ತಾಯಿನ ಪ್ರೀತಿಸ್ತೀಯ, ನೇಚರ್ ಜೊತೆಲಿದ್ರೆ ನೇಚರ್ನ ಪ್ರೀತಿಸ್ತೀಯ. ಪ್ರೀತಿ ಅನ್ನೋ ಸಮುದ್ರ ನಿನ್ನಲ್ಲಿರಬೇಕು. ಆಗ ನಿನ್ನ ಪ್ರೀತಿ ಕೇವಲ ನಿನ್ನ ಸುತ್ತ ಇರೋರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ರೀಚ್ ಆಗುತ್ತೆ. ನಮ್ಮ ಅವಶ್ಯಕತೆಗಳನ್ನೆಲ್ಲ ಒಂದು ಡಬ್ಬದಲ್ಲಿಟ್ಟು ಆ ಡಬ್ಬಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಟಿದ್ದೀವಿ. ಪ್ರೀತಿನ ಅಡ್ಡ ಇಟ್ಕೊಂಡು ಇನ್ನೊಬ್ಬ ವ್ಯಕ್ತಿನ ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋ, ಲವ್ ಮಾಡ್ತಿದ್ಯಾ ಇಲ್ವಾ, ಮಾಡ್ತಿದ್ಯಾ ತಾನೆ, ಈ ಥರ ಆ ವ್ಯಕ್ತಿನ ಭಯಪಡಿಸಿ ಅವರನ್ನು ಶೋಷಣೆ ಮಾಡೋ ಕೆಲಸದಲ್ಲಿದ್ದೀವಿ. ಲವ್ ಇವತ್ತು ಪಾಲಿಟಿಕ್ಸ್ ಥರ ಆಗಿಬಿಟ್ಟಿದೆ. ಅದಕ್ಕೆ ಓಶೋ ಹೇಳಿದ್ದಾನೆ, ನೀನು ಹೂವನ್ನ ಪ್ರೀತಿಸ್ತಿದ್ರೆ ಅದನ್ನು ಕೀಳಬೇಡ. ಅದನ್ನು ಕೀಳೋದೇ ಪ್ರೀತಿ ಅಂದ್ಕೊಂಡಿದ್ದೀವಿ ನಾವು, ಅದಕ್ಕೆ ಅದು ಬಾಡೋಗುತ್ತೆ. ಪ್ರೀತಿಸೋದು ಅಂದರೆ ಇನ್ನೊಬ್ಬ ವ್ಯಕ್ತಿನ ಕಿತ್ಕೊಂಡು ತಿನ್ನೋದಲ್ಲ, ರೆಸ್ಪೆಕ್ಟ್ ಕೊಡೋದು, ಅವ್ರ ಪ್ರೈವಸಿನ ಡಿಸ್ಟರ್ಬ್ ಮಾಡದೇ ಇರೋದು, ಅವ್ರ ಪರ್ಸ್ನಲ್ ಲೈಫ್ನ ಫಿಂಗರಿಂಗ್ ಮಾಡದೇ ಇರೋದು. ಈ ಥರ ಇರ್ತೀವ? ಇರಲ್ಲ. ಅದಕ್ಕೆ ಪ್ರೀತಿ ಅನ್ನೋ ಹೆಸರು ಕೇಳಿದ್ರೇ ಸಾಕು ಕೆಲವರು ಓಡೋಗ್ತಾರೆ. ಒಂದು ಗಂಡು ಸಿಂಹ, ಒಂದು ಹೆಣ್ಣು ಸಿಂಹ ಮಾತಾಡದೆ ಸೈಲೆಂಟಾಗಿ ಕೂತ್ಕೊಂಡಿರ್ತವೆ. ಪಕ್ಷಿಗಳು ಗಂಟೆಗಟ್ಟಲೆ ಕೊಂಬೆ ಮೇಲೆ ಕೂತ್ಕೊಂಡಿರ್ತವೆ, ಏನೂ ಮಾತಾಡದೆ. ಆದರೆ ನಾವು ಯಾಕೆ ಏನೂ ಮಾತಾಡ್ತಿಲ್ಲ, ಓ ಇಷ್ಟು ಬೇಗ ಬೋರ್ ಆಗ್ಬಿಟ್ನಾ, ಏನಾದರೂ ಮಾತಾಡೋ, ಹೇಳೋ ಹೇಳೋ, ಐ ಲವ್ ಯು ಅಂತ ಹೇಳೋ ಅಂತ ಅರುಚ್ಕೋತೀವಿ. ಆ ಥರ ಕಿರ್ಚಾಡೋದ್ರಲ್ಲಿ ಪ್ರೀತಿ ಇರಲ್ಲ. ಫ್ರಸ್ಟ್ರೇಷನ್, ಕೋಪ, ಇರಿಟೇಷನ್. ಪ್ರಾಣಿ ಪಕ್ಷಿಗಳು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಜಸ್ಟ್ ಸುಮ್ಮನೆ ಕೂತ್ಕೊಂಡಿರ್ತವೆ ಅಷ್ಟೆ. ನಮಗಿರೋ 100 ಎಕ್ಸ್ಪೆಕ್ಟೇಷನ್ಸ್ಗೆ ನಾವಿಟ್ಟಿರೋ ಹೆಸರೇ ಪ್ರೀತಿ. ಅದಕ್ಕೆ ಲವ್ ಅನ್ನೋದು ನರಕ ಆಗಿಬಿಟ್ಟಿದೆ. ಟೂ ಮಚ್ ನ್ಯಾಗಿಂಗ್, ಟೂ ಮಚ್ ಥಾಟ್ಸ್. ಆದ್ದರಿಂದ ಲವ್ ಅನ್ನೋದು ನಮ್ಮ ಸ್ಟೇಟ್ ಆಫ್ ಮೈಂಡ್ ಆಗಿರಬೇಕು, ಅವರಿವರಿಗಲ್ಲ. ಇಟ್ಸ್ ಅನ್ ಇಂಟ್ರೆಸ್ಟ್. ಇಂಥ ಮೈಂಡ್ ಸೆಟ್ ನಮಗಿದ್ರೆ ನಮಗಿರೋ ಎಲ್ಲ ಥರ ರಿಲೇಶನ್ಶಿಪ್ ಬೆಟ್ಟರ್ ಆಗಿರ್ತವೆ, ಎಲ್ಲರೂ ಪ್ರೀತಿಸ್ತೀವಿ. ಲವ್ವಲ್ಲಿ ಡೌಟ್ಸ್ ಇರಲ್ಲ, ಬೇಡದೇ ಇರೋ ಅನುಮಾನಗಳಿರಲ್ಲ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಪದೇ ಪದೇ ಒಬ್ರಿಗೊಬ್ರು ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವಿಬ್ಬರು ಲವ್ ಅನ್ನೋ ಸ್ಟೇಟ್ ಆಫ್ ಮೈಂಡಲ್ಲಿರಿ, ಅದಕ್ಕಿಂತ ಬೆಟ್ಟರ್ ರಿಲೇಷನ್ಶಿಪ್ ಇನ್ನೊಂದಿರಲ್ಲ. ಯಾವ ಎಕ್ಸ್ಪೆಕ್ಟೇಷನ್ಸೂ ಇಲ್ಲದೆ ಒಬ್ಬ ವ್ಯಕ್ತಿಗೆ ಐ ಲವ್ ಯು ಅಂತ ಹೇಳೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಅನ್ನೋದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಒಂದು ಸಸ್ಯನ ಪ್ರೀತಿಸಿದ್ರೆ ನೀರು ಹಾಕಬೇಕು, ನಾಯಿನ ಪ್ರೀತಿಸಿದ್ರೆ ತಿಂಡಿ ಹಾಕಬೇಕು. ಲವ್ ಈಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಲವ್ ಟೇಕ್ಸ್ ಅಟ್ ರೆಸ್ಪಾನ್ಸಿಬಿಲಿಟಿ. ಏ
ಮೈಂಡಲ್ಲಿ ಏನು ಅನ್ಕೋತಿದ್ಯಾ? ನಾವಿಬ್ಬರೂ ಒಂದೇ ಅಲ್ವಾ? ಮತ್ತೆ ಹೇಳು, ಮತ್ತೆ ಯಾಕೆ ಮೊಬೈಲ್ ಮುಚ್ಚಿಡ್ಕೋತಿದ್ಯಾ? ಎಲ್ಲಿ ವಾಟ್ಸಪ್ ತೋರಿಸು. ತೋರಿಸ್ತೀಯಾ ಇಲ್ವಾ? ಇಂಥ ಲವ್ ಬೇಡ ನಮಗೆ. ಈ ಥರ ಡಾಮಿನೇಟ್ ಮಾಡೋದು ಲವ್ ಅಲ್ಲ. ದಯಮಾಡಿ ಅವಶ್ಯಕತೆಗಳಿಗೋಸ್ಕರ ಲವ್ ಮಾಡಬೇಡಿ. ಪ್ರೀತಿಸೋದು ನಿಮ್ಮ ಕ್ಯಾರೆಕ್ಟರ್ ಆಗಬೇಕು. ಲವ್ ಅನ್ನೋದು ನಿಮ್ಮ ವೈಫೈ ಆಗಬೇಕು. ಲವ್ ಲೈಫ್ ಫ್ರೀಡಮ್ ಅಂಡ್ ರೆಸ್ಪೆಕ್ಟ್.